प्रिय वीक्षकरे राज्य राजकारण क्षेत्र जनप्रतिनिधिया जननायक राजकीय जीवन उन्नत सामाजिक व्यवस्थे पट्टिरुवंत श्रम केलस कार्य गुरुतिसि गमनिसि अवेल्लवन्नु निम्म मुंदे तरुवुदे नम्म नेशनल पॉलिटिक्स सोशल मीडिया दा मूल उद्देश नम्म इवत्तिन संदर्शनदल्लि हरपनहळ्ळि तालूकु मैदूरु ग्राम पंचायती अध्यक्षरु ಹಾಗೂ ಭಾರತೀಯ ಜನತಾ ಪಾರ್ಟಿ ವಿಜಯನಗರ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಸುಮಾರು 25 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತ ಸಮಾಜಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಸಮಾಜಸೇವಕರು ಸನ್ಮಾನ್ಯ ಶ್ರೀ ಮಂಜುನಾಥ್ ಪಾಟೀಲ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ನಮಸ್ಕಾರ ಸರಿಗ ಸುಮಾರು 25 ವರ್ಷಗಳಿಂದ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿ ಈಗ ಪ್ರಸ್ತುತವಾಗಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದೀರಿ ತಮ್ಮ ರಾಜಕೀಯ ಅನುಭವಗಳು ಹಾಗೂ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೇಳುವಕ್ಕಿಂತ ಪೂರ್ವದಲ್ಲಿ ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯನ ಹೇಳಿ ಸರ್ ವೀಕ್ಷಕರೇ ನನ್ನ ನಮಸ್ಕಾರಗಳು ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರತಕ್ಕಂತವನು ಅದ ಮತ್ತೆ ನನಗೆ ರಾಜಕೀಯ ಆಸಕ್ತಿ ಇರೋದರಿಂದ ನಾನು ಒಂದು ಬಾರಿ ಎರಡು ಬಾರಿನೋ ಗ್ರಾಮ ಪಂಚಾಯತಿಯಲ್ಲಿ ಸೋತಿರತಕ್ಕಂತನೋ ತಿರುಗಿ ಜನಗಳು ಗುರುತಿಸಿ ನನಗೆ ಇವತ್ತು ಗ್ರಾಮ ಪಂಚಾಯತಿ ಅತ್ಯಂತ ಭೂಮತ್ತಿಂದ ನನ್ನ ಆರ್ಷಿ ಇವತ್ತು ನನ್ನ ಸದಸ್ಯನಾಗಿ ಅಧ್ಯಕ್ಷನಾಗಿ ನನ್ನ ಜನಗಳು ಗುರುತಿಸಿ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಖಂಡಿತ ಸರ್ ಒಳ್ಳೆ ವಿಚಾರ ಈಗ ನಿಮ್ಮ ಕುಟುಂಬದಲ್ಲಿ ಮೊದಲಿನಿಂದ ರಾಜಕಾರಣ ಇತ್ತು ಅಥವಾ ನಿಮ್ಮಿಂದ ಶುರುವಾಯಿತು कृषि कुटुंबदिंद नम तंदेयवर राजकारण ना जन अण्ण तम्मंदिर अदरल्ली नानोब्बने राजकीयवागि तोडगिरोदु नानु राजकीय जनगळ सेवे राजकारण माडबेकंत बंदे सर नानु बंद ना सुमारु 25 वर्षगळ काल राजकीय जनरल्लि ಕಷ್ಟ ಸುಖಗಳು ನೋಡಿಕಂತ ಬಂದಿರತಕ್ಕಂತ ಈಗ ನಿಮಗೆ ಒಂದು ರಾಜಕೀಯ ಮಾರ್ಗದರ್ಶಕರು ನಿಮ್ಮ ಒಂದು ರಾಜಕೀಯ ಗುರುಗಳು ಅಂತ ಯಾರಿಗೆ ಭಾವಿಸ್ತೀರಿ ಇದ್ದಾರೆ ಸರ್ ಆ ಆರೋಪಣೆಯಲ್ಲಿ ನಂಜನಗೌಡರು ಅಂತ ಇದ್ದಾರೆ ಸರ್ ಅವರು ನಮ್ಮ ಬಿಜೆಪಿ ಹಿರಿಯ ಮುಖಂಡರು ಸರ್ ಅವರು ಮಾರ್ಗದರ್ಶಕರು ಸರ್ ಅವರಿಂದಲೇ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಸರ್ ಅವರು ರಾಜಕೀಯ ಅವರೇ ಗುರು ಸರ್ ನಂಜನಗೌಡರು ಅಂತ राजकीय सोलु गेलु सहजवागि इरुत्तदे तावु कूड हिंदे ओंदु सोलन्नु अनुभविसिद्रि आदरू एदे गुत्तदे जनर मध्यदल्लि सेवेयन्नु माडि इवत्तु ई अध्यक्षरागिद्रि ई रीति बहळ कडिमे जनरु याकंतंद्रे केलवरु सोलु अनुभविसिदाग बिट्बिडोदु सहज तावु अध्यक्षर आग्तीरि मुंदे अध्यक्षर आगबहुदु अंत ई रीति एनादरू आवाग अनिसुत्त तम्मे सर अध्यक्षर आग्तीनि अंत कनसु कंडिद्दे सर नानु स्वतः कूड जनर हत्र बेरेते सर नानु जनर हर बेरत जन कष्ट सुख कंदे नमी मे नमी बहला जेवेरी मास मे आशीर्वाद अध्यक्षन आगे सर अध्यक्षन आगे नानु नान जन इवत आ पक्ष ये पक्ष अंत नोड़ता सर एला जन बंद नानवर्ग सदा इनता सर ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತದೆ 7 ಹಳ್ಳಿಗಳು ಸರ್ 7 ಹಳ್ಳಿಗಳು ಬರ್ತದೆ ಈಗ ಮೊದಲನೆಯದಾಗಿ ಯಾವುದೇ ಒಂದು ಗ್ರಾಮ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅಲ್ಲಿನ ಸ್ವಚ್ಛತೆ ಇದೆ ಅಂತಂದ್ರೆ ಆ ಗ್ರಾಮ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ತಾವು ಪಂಚಾಯತಿ ಕಡೆಯಿಂದ ತಾವು ಅಧ್ಯಕ್ಷರಾಗಿ ಬಂದ ನಂತರ ವಿಶೇಷವಾಗಿ ಹಳ್ಳಿಗಳಲ್ಲಿ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತೀರಿ ಸ್ವಚ್ಛತೆಗೆ ಅಂದ್ರೆ ಚರಂಡಿ ಇರಬಹುದು ಸರ್ ಆಮೇಲೆ ಈ लाइटिंग्स कुड़िया नीर सर आम सर अब स्मशान आय्के सर स्मशान जनगेन नरेगा बहला नरेगा बहला नरेगा जन के स्वच्छते केळिदिवि प्रश्ने सर तम्म पंचायती कडेयिंद ಒಂದು ವಾಹನದ ವ್ಯವಸ್ಥೆ ಮನೆ ಮನೆಗೆ ಬಕೆಟ್ ಕೊಡುವಂತ ವ್ಯವಸ್ಥೆ ಅಥವಾ ಒಂದು ಕಸ ವಿಲೇವಾರಿ ಘಟಕ ಇದೆ ಸರ್ ಈ ರೀತಿ ಮಾಡಿದಿರಾ ಮಾಡಿದ್ವಿ ಸರ್ ಕಸ ವಿಲೇವಾರಿ ಘಟಕದ ವಾಹನನ ನಮ್ಮ ಯೋಳಳ್ಳಿಗೆ ಇದನ್ನ ಮಾಡ್ತಾ ಇದ್ವಿ ಸರ್ ಯೋಳಳ್ಳಿ ಸ್ವಚ್ಛತೆ ಬಕೆಟ್ ಕೊಟ್ಟಿ ಸರ್ ಕೊಟ್ಟು ಅದನ್ನ ತಗೊಂಡು ಹೋಗ್ತಾ ಇದ್ವಿ ಸರ್ ತಗೊಂಡು ಹೋಗಿ ಅದನ್ನ ಡಂಪ್ ಮಾಡ್ತಾ ಇದ್ವಿ ಸರ್ ಇದುವರೆಗೂ ಒಂದು ಗುರುತಿಸಿದ್ವಿ ಸರ್ ಜಾಗ
ಅದನ್ನ ಕಟ್ಟಕ ಶೆಡ್ ಶೆಡ್ ನಿರ್ಮಾಣ ಮಾಡಕ ನನಗೆ ಡಿ ಸಿ ಆರ್ ಇವತ್ತಿಗೆ ಕೊಟ್ಟದ್ ಸರ್ ಆರ್ಡ್ರ ಆತಂದ್ರೆ ಕಂಟ್ರೋಲ್ ಮಾಡ್ತೀನಿ. ಖಂಡಿತ. ಅದೇ ರೀತಿ ಈಗ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ನೀವು ಬರೋಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ಇತ್ತು, ತಾವು ಬಂದ ನಂತರ ಏನೆಲ್ಲ ಬದಲಾವಣೆಗಳು, ಯಾವ ಹಳ್ಳಿಗೆ ಏನೇನು ಅನುಕೂಲಗಳು ಮಾಡಿದ್ರಿ, ಮತ್ತೆ ಜಲಜೀವನ್ ಮಿಷನ್ ಅನ್ನೋದು ಕೆಲಸ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಾ ಇದೆ? ನಡೀತಾ ಇದೆ ಸರ್. ಈಗಾಗಲೇ ಪೂರ್ಣ ನಮ್ಮೂರು ಮುಗಿದಿದೆ ಸರ್. ಕೆಸರಳ್ಳಿ ಅಂತ ಒಂದು ಹೆಸರು ಅದು ಮುಗಿದಿದೆ, ಗೌರಿಪುರ ಮುಗಿದಿದೆ ಸರ್. ಅದೆಲ್ಲ ಕಡೆ ಮುಗಿದಿದೆ, ಮೂರು ಹಳ್ಳಿ ಮುಗಿದವ ಸರ್. ಇನ್ನು ನಾಲ್ಕು ಹಳ್ಳಿ ಬಾಕಿ ಅದಾವ ಸರ್. ಅದು ಮನೆ ಮನೆಗೆ ಈಗಾಗಲೇ ಈ ತರ ನೀರಿನ ವ್ಯವಸ್ಥೆ ಆಗತ್ತೆ ಸರ್. ಇದೆ ಅದನ್ನು ಮಾಡ್ತಾ ಇದೀವಿ ಸರ್. ಕುಡಿಯೋ ನೀರಿಂದ ಯಾವ ಹಳ್ಳಿಗೆ ತೊಂದರೆ ಇಲ್ಲ ನೋಡ್ಕೊಂತ ಇದೀವಿ ಸರ್. ಯಾವ ಹಳ್ಳಿಗೆ ನೀರಿನ ಕೊರತೆ ಇಲ್ಲ ಸರ್. ಈಗ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಅನ್ನೋದು ಬಂತು, ಆ ಸಂದರ್ಭದಲ್ಲಿ ತಾವು ತಮ್ಮ ಸಂಬಂಧಪಟ್ಟ ಹಾಗೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರಗಳು ಯಾವ ರೀತಿ ಮಾಡ್ತೀವಿ ಎಲ್ಲ ಮಾಡಿದ್ವಿ ಸರ್. ಅವ್ರಿಗೆ ಏನು ಬೇಕೋ ಅದನ್ನ ನಮ್ಮ ಪಂಚಾಯತಿ ಕಡೆಗೆ ಒದಗಿಸಿಕೊಟ್ಟಿವಿ ಸರ್. ಅವ್ರು ಯಾರು ಬರ್ತಾರ, ಡಾಕ್ಟರ್ಸ್ ಅವ್ರಿಗೆ ಬರ್ತಾರಲ್ಲ, ಇಂಥದ್ದು ಬೇಕಾದ್ರಂಥದ್ದು ಮಾಡಿ ಅವ್ರು ಮಾಡ್ಯಾರಂದು ಒಂದು ನಮ್ಮ ಹಿಂದಿನ ಅಧ್ಯಕ್ಷರು ಅವಾಗಿದ್ದಾಗ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ವಿ ಸರ್. ನಮ್ಮ ಮೈದೂರಲ್ಲಿ ಸರ್, ಸನ್ಮಾನ ಮಾಡಿದ್ವಿ ಸರ್. ಈಗ ವಿಶೇಷವಾಗಿ ಒಂದು ಯಾವುದೇ ಒಂದು ಮನುಷ್ಯ ಒಂದು ಸಫಲ ಮತ್ತೆ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. ತಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ, ತಮ್ಮ ಶಾಲೆಗಳು ತಮ್ಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಎಷ್ಟು ಪ್ರೌಢಶಾಲೆ ಶಾಲೆಗಳಿದಾವ, ತಾವು ಒಂದು ಅಧ್ಯಕ್ಷರಾಗಿದ್ದ ನಂತರ ಯಾವೆಲ್ಲ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಶೌಚಾಲಯದ ವ್ಯವಸ್ಥೆಗಳಾಗಿರ್ಬೋದು, ಕಾಂಪೌಂಡ್ ಕಟ್ಟಡಗಳಾಗಿರ್ಬೋದು, ಈ ರೀತಿ ತಾವು ಮಾಡಿದ್ದೀರಾ? ಸರ್, ಗಜಾಪುರದಲ್ಲಿ ಒಂದು ಕಾಂಪೌಂಡ್ ಮಾಡಿದ್ವಿ ಸರ್. ಆ ರನ್ನಿಂಗ್ ಟ್ರ್ಯಾಕ್ ಏನ್ ಮಾಡಿದ್ವಿ ಸರ್, ಅಲ್ಲಿ ಮೈದೂರಲ್ಲಿ ರನ್ನಿಂಗ್ ಟ್ರ್ಯಾಕ್ ಮಾಡಿದ್ವಿ ಸರ್. ನಮ್ಮದು ಸಮತಟ್ಟು ಮಾಡಿದ್ವಿ ಸರ್. ನಮ್ಮೂರಲ್ಲಿ ನಮ್ಮೂರು ಸುಮಾರು ಅಗಲಿ ಆ ಕಡೆಗೆ ಇರೋದ್ರಿಂದ ಒಂದು ಆರು ತಿಂಗಳು ಹುಡುಗರು ಆ ಕಡೆಗೆ ಹೋಗಕ್ಕಾಗಿದ್ದಿಲ್ಲ ಸರ್. ನಾವು ಇದು ಕಾಂಟ್ಯಾಕ್ಟ್ ಮಾಡಿ ಬಿ ಅವ್ರನ್ನ ಇಲ್ಲಿ ಏಳನೇ ತರಗತಿವರೆಗಿನ ಇಲ್ಲಿ ನಮ್ಮ ಊರು ಇದು ಶಾಲೆ ಮಾಡಿದ್ವಿ ಸರ್. ಎರಡು ಸ್ಕೂಲ್ ಬಿಲ್ಡಿಂಗ್ ಹಾಕ್ತೀವಿ ಸರ್. ಬಿಲ್ಡಿಂಗ್ಗಳು ಎಲ್ಲ ಊರಾಗೆ ಆಗ್ತಾ ಇದಾವೆ ಸರ್, ಶಾಲೆ ಬಿಲ್ಡಿಂಗ್ ಕೂಡ. ಇದನ್ನೆಲ್ಲ ಇದನ್ನ ಮಾಡಿದ್ವಿ ಸರ್. ಶಾಸಕರಿದ್ದಾಗ ಎಲ್ಲ ಇದನ್ನ ಮಾಡಿ ಸರ್, ಮಾಡಿಸಿ ಸರ್. ಈಗ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ತಾವು ಕೆಲಸವನ್ನು ಕೊಟ್ಟಿದ್ದೀರಿ ಅಂತ ಹೇಳಿದ್ರು, ಎಷ್ಟು ಸುಮಾರು ಅಂದಾಜು ಎಷ್ಟು ಜನರು ಕೊಟ್ಟಿರ್ಬೋದು ಕೆಲಸ? ಸುಮಾರು ಒಂದು 400-500 ಜನಕ್ಕೆ ಕೊಟ್ಟಿವಿ ಸರ್. ನಮ್ಮ ಊರಲ್ಲಿ ಟೋಟಲ್ ನಮ್ಮ ಪಂಚಾಯತಿ ಲೆಕ್ಕದಾಗಾದ್ರೆ ಈಗ ನಾವು ಫಸ್ಟ್ನೇ ಪ್ಲೇಸ್ನಾಗ ಇದೀವಿ ಸರ್. ಎಲ್ಲ ಕೊಟ್ಟಿರೋದ್ರಿಂದ ಯಾರು ಬರ್ತಾರೋ ಅವ್ರಿಗೆ ಇಲ್ಲ ಅಂದಿಲ್ಲ ಸರ್. ಇವತ್ತು ಎಲ್ಲರಿಗೂ ಕೂಲಿ ಕೊಡಿಸ್ತಾ ಇದೀವಿ ಸರ್. ಅದು ಯಾವುದೇ ಇದಿಲ್ಲ ಸರ್. ಜನಗಳಾಗಲಿ ಕೊಟ್ಟಲ್ಲ ಅಂತ ಯಾರು ಇವತ್ತು ಗದ್ದಲ ಮಾಡಿಲ್ಲ ಸರ್. ಮತ್ತೆ ರೈತರಿಗಾಗಿ ರೈತರಿಗಾಗಿ ಮತ್ತೆ ಏನು ಅಭಿವೃದ್ಧಿ ಎನ್ಆರ್ಜಿಯಲ್ಲಿ ಏನೇನು ಅಭಿವೃದ್ಧಿ ಪರಿಷ್ಕಾರಗಳು ಆಯ್ತು? ರೈತರಿಗಾಗಿನ 100 ದನದ ಕೊಟ್ಟಿಗೆ ಅಂತ ವೈಯಕ್ತಿಕ ಕಾಮಗಾರಿ ಸರ್. ಅದನ್ನ ಅಕ್ಷಯ ಮಂದಿರ್ ಸರ್ ಈಗ ಪ್ರಕ್ರಿಯೆ ಚಾಲು ಮಾಡಿದ್ ಸರ್. ಶೌಚಾಲಯಗಳು 100 ಇದನ್ನ ಮಾಡಿದ್ ಸರ್. ಶೌಚಾಲಯಗಳು ಅದು ಏನು ತೊಂದರೆ ಸರ್, ನಮ್ಮ ಬಯಸ್ತಂತೆ ಜಿಲ್ಲಾ ಪಂಚಾಯತಿಯಲ್ಲಿ ಅವು ಗಡ ಆಗ್ತಾ ಇಲ್ಲ ಸರ್. ನಮ್ದು ಈಗಾಗಲೇ ಸ್ಮಶಾನ ಒಂದು ಸರಿ ಇಲ್ಲ ಸರ್, ಜಾಲಿ ಬೆಳೆದ ಸರ್. ಆ ಸ್ಮಶಾನದ ಕೊಟ್ಟಿನ ಸರ್, ಅದನ್ನ ಇದು ಮಾಡಿ ಕಳ್ಸಂಗಲ್ಲ ಸರ್, ಅಪ್ರೂವಲ್ ಮಾಡಿ ನರೇಗಾದಲ್ಲಿ ಬರ್ತದೆ ಸರ್. ಅದೆಲ್ಲ ನರೇಗಾದಲ್ಲಿ ಚರಂಡಿ ಮಾಡಿ ಸರ್, ಬಾಕ್ಸ್ ಚರಂಡಿನ ಕೆಲವು ಸಿ ಸಿ ರೋಡ್ ಮಾಡಿದ್ರು ಸರ್, ಎಲ್ಲ ಹಳ್ಳಿಗಳಿಗೆ ಇದು ಮಾಡಿದ್ರು. ಈಗ ನಿಮ್ಗೆ ತಾವು ಅಧ್ಯಕ್ಷರಾಗಿ ಮಾಡಿದಂತ ಕೆಲಸ, ಯಾವ ಕೆಲಸ ನಿಮ್ಗೆ ಬಹಳ ಖುಷಿ ಕೊಡ್ತು, ಇದನ್ನ ಮಾಡಿದ್ದೆ ನಾನು ಅಂತ ಹೇಳಿ ಬಹಳ ಖುಷಿ ಕೊಡ್ತು, ಮತ್ತೆ ಇನ್ನು ಯಾವ ಕೆಲಸ ಉಳ್ಕೊಳ್ತು ನಾನು ಮಾಡ್ಕೊಳ್ಳೆ ನನ್ನ ಕಾಲ ಅವಧಿಯಲ್ಲಿ ಆಗ್ಲಿಲ್ಲ ಅಂತ ಒಂದನ್ನು ಹಿಂಗ್ ಹೇಳೋದಾದ್ರೆ ಯಾವುದು ಸರ್? ನಾವು ಏನಂದ್ರೆ ಶಾಲೆ ಏನು ಮಾಡಿದ್ವಲ್ಲ ಸರ್, ಅದು ಖುಷಿ ತಂದಿತ್ತು ಸರ್. ಶಾಲೆಗಳು ಶಿಕ್ಷಣದ ಬಗ್ಗೆ ಸ್ವಲ್ಪ ನಮ್ಗೆ ಆಸಕ್ತಿ ಐತೆ ಸರ್, ಅದು ಖುಷಿ ತಂದಿತ್ತು ಸರ್. ಆಮ್ಯಾಗ ಇನ್ನು ಮಾಡ್ಬೇಕಾದ ಕೆಲಸ ಬಹಳ ಇದ್ದವು ಸರ್. ನಂದು ಟೈಮ್ ಐತಲ್ಲ ಸರ್ ಮುಗಿತಾ ಇರೋದ್ರಿಂದ ನಮ್ಮ ಕೈಲಿ ಅದು ಮಾಡಕ್ಕೆ ಆಗತ್ತೆ ಇಲ್ಲ ಅಂತ ಒಂದು ಸ್ವಲ್ಪ ನೋವು ಐತೆ ಸರ್. ಒಂದು ಸ್ಮಶಾನ ಇರ್ಬೋದು, ಒಂದು ಶಾಲಾ ಕಾಂಪೌಂಡ್ ಇರ್ಬೋದು, ಇವೆಲ್ಲ ಮಾಡ್ಬೇಕಂತ ಒಂದು ಆಸೆ ಸರ್. ಒಂದು ದನಗಳು ಈ ಜನಗಳಿಗೆ ಸರ್, ರೈತರಿಗೆ ಈ ರೋಡ್ ಸರ್, ಈ ಹೊಲಗಳಿಗೆ ರೋಡ್ಗಳು ಏನಿದಾವೆ ಸರ್, ನಮ್ಮಲ್ಲ ನಮ್ಮ ರಸ್ತೆ ಅಂತ ಅದನ್ನು ಮಾಡ್ಬೇಕಂತ ಆಸಕ್ತಿ ಇದೆ ಸರ್. ಅದು ಹಂಗೆ ಮಾಡಿ ಎಲ್ಲ ಕೆಲಸಗಳು ಸೇರಿ 8 ಕೋಟಿ ಚಿಲ್ಲರೆ ಅಪ್ರೂವಲ್ ಮಾಡಿಸ್ಕೊಂಬಂದಿತ್ತು ಸರ್. ಕೆಲವು ಕಾರಣಾಂತರದಿಂದ ಈ ಕಾರ್ಡಿಂದ ವ್ಯವಸ್ಥೆಯಲ್ಲಿದ್ದ ಜನಗಳು ಬಿಡಿಸ್ಕೊಳ್ಳಲ್ಲ, ಕೆಲವು ಮೆಂಬರ್ಗಳು ಅದನ್ನ ಮಾಡಿದ್ರು ಸರ್. ಕೆಲವು ಮಾಡ್ಯಾರ ಸರ್, ರೋಡ್ಗಳು ಮಾಡ್ಯಾರ ಸರ್.
ಈಗ ನಾವು ಬಂದಿಂದ ಆ ಕೆಲಸಗಳು ಹೆಚ್ಚಿಗೆ ಒತ್ತು ಕೊಡ್ತಾ ಇರೋದು ನಾವು ಜನರಿಗೆ ಸರ್. ಖಂಡಿತ ಸರ್, ಈಗ ತಮ್ಮ ಅಧಿಕಾರ ಅವಧಿಯಲ್ಲಿ ತಮ್ಮ ಮಾನ್ಯ ಎಲ್ಲ ಉಳಿದಂತ ಎಲ್ಲ ಸದಸ್ಯರುಗಳು ಮತ್ತೆ ಪಂಚಾಯಿತಿ ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿಗಳು ಇವರೆಲ್ಲರ ಸಹಕಾರ ತಮ್ಮ ಜೊತೆಯಲ್ಲಿ ಇತ್ತ ಎಲ್ಲರ ಕೆಲಸ ಕಾರ್ಯಗಳಲ್ಲಿ ಇತ್ತು ಸರ್. ಹಿಂದೆ ಗಾಂಧಿ ಪುರಸ್ಕಾರ ಆಯ್ಕೆ ಆಗಿತ್ತು ಸರ್ ನಮ್ಮ ಪಂಚಾಯಿತಿ ಎಲ್ಲ ಮೆಂಬರ್ ನಮ್ಮ ಪಿ ಡಿ ಅವರು ನಮ್ಮ ಸಿಬ್ಬಂದಿ ಅವರು ಎಲ್ಲರ ಸಹಕಾರದಿಂದ ಗಾಂಧಿ ಪುರಸ್ಕಾರಕ್ಕೆ ಆಯ್ಕೆ ಆಗಿತ್ತು ಸರ್. ಗಾಂಧಿ ಪುರಸ್ಕಾರ ಒಂದು ಅವಾರ್ಡ್ ಬಂದಿದೆ ಸರ್ ನಮ್ಮ ಪಂಚಾಯಿತಿ. ಈಗ ತಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕಾರಿಣಿಯಲ್ಲಿ ಕೂಡ ಸದಸ್ಯರಾಗಿ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈಗ ಭಾರತೀಯ ಜನತಾ ಪಾರ್ಟಿ ನೋಡೋದಾದ್ರೆ ವಿಜಯನಗರ ಜಿಲ್ಲೆ ಆಗಿರ್ಬೋದು ವಿಶೇಷವಾಗಿ ಕೇವಲ ಒಂದು ಸ್ಥಾನವನ್ನು ಗೆಲ್ತು, ಮತ್ತೆ ರಾಜ್ಯದಲ್ಲಿಯೂ ಕೂಡ ಬಹಳ ಹೀನಾಯ ಸೋಲಾಯಿತು. ಮತ್ತೆ ಏನ್ ಸರ್ ಇದು, ಮತ್ತೆ ಮುಂಬರುವಂತ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಒಂದು ಪಕ್ಷ ಸಂಘಟನೆ ಮಾಡೋದ್ರ ಮುಖಾಂತರ ಇನ್ನೂ ಎದ್ ನಿಲ್ಬಹುದು ಅಂತ ಅನ್ಸುತ್ತೆ ಸರ್? ನಾವು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತಂದೆ ತರ್ತೀವಿ ಸರ್. ಏನೋ ಒಂದು ತಪ್ಪು ಇದರಲ್ಲಿದ್ದು ಹಿಂಗೆ ಆಗಿದೆ ಸರ್. ಈಗೆಲ್ಲ ನಾನು ಮೊನ್ನೆ ನನ್ನ ಜಿಲ್ಲಾ ಕಾರ್ಯಕಾರಿಣಿ ಒಬ್ಬ ಸದಸ್ಯನ ಮಾಡಿದ್ರು ಸರ್, ನನ್ನ ಕೈಲಾದಷ್ಟು ಶಕ್ತಿ ಮೀರಿ ನಾನು ಭಾರತೀಯ ಜನತಾ ಪಕ್ಷಕ್ಕಾಗಿ ದುಡಿತೀನಿ ಸರ್. ಈಗ ಏನು ಮುಖ್ಯ ಕಾರಣ ಆಗಿರ್ಬೋದು ಸೋಲಿಗೆ ಅಂತ ತಾವು ಏನು ಹೇಳೋದಾದ್ರೆ? ಸೋಲಿಗೆ ಅಂದ್ರೆ ಸರ್, ಸೋಲಿಗೆ ಈಗ ಬಿಟ್ಟಿ ಭಾಗ್ಯ ಅಂತ ಏನೈತಲ್ಲ ಸರ್, ಐದು ಭಾಗ್ಯಗಳು ಏನು ಕೊಟ್ಟರಲ್ಲ ಸರ್, ಅದರಲ್ಲಿ ನಮ್ಮ ಬೊಮ್ಮಾಯಿ ಸಾಹೇಬರು ಈ ಬಂಜಾರ ಸಮುದಾಯನ ಎಲೆಕ್ಷನ್ನಿನ ಮುಂದೆ ಅದನ್ನು ಅನೌನ್ಸ್ ಮಾಡಿದ್ದೇ ಒಂದು ಅರ್ಧ ಎಫೆಕ್ಟ್ ಸರ್ ನಮ್ಮದು ಆಗಿದ್ದು. ಬಂಜಾರ ಸಮಾಜ ಇದನ್ನು ಮಾಡಿದ್ರು, ಆಮೇಲೆ ಎಸ್ ಸಿ ಇದೇನು ಇದನ್ನು ಮಾಡಿದ್ರು ಸರ್ ಒಳ ಪಂಗಡ, ಅದು ನಮ್ಮ ಪಾರ್ಟಿಗೆ ಸ್ವಲ್ಪ ಮುಳುವಾಯ್ತು ಸರ್. ಈಗ ತಾವು ಕೂಡ ಸಕ್ರಿಯ ಒಂದು ಭಾರತೀಯ ಜನತಾ ಪಾರ್ಟಿ ಬಲಪಡಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ತಾವು ಮೂಲತಃ ಭಾರತೀಯ ಜನತಾ ಪಾರ್ಟಿ ಇಂದನೇ ಈ ರಾಜಕೀಯ ರಂಗಕ್ಕೆ ಬಂದಿದ್ದವರು ಅಥವಾ ಬೇರೆ ಪಕ್ಷದಿಂದ? ಇಲ್ಲ ಸರ್, ನಾವು ಮೊದಲನೇ ದಳದವರು ಸರ್. ನಾವು ಎಂ ಪಿ ಪ್ರಕಾಶನ್ ಕಾಲದಾಗ ದಳದ್ದೇ ಇತ್ತು ಸರ್, ದಳ ಮಾಡಿದ್ವಿ ಸರ್. ನಮಗೆ ಯಾಕೋ ಇದು ಒಂದು ಇದಕ್ಕೆ ನಮ್ಮ ಹಿಂದುತ್ವ ಅಂದ್ರೆ ನಮಗೊಂದು ಇಷ್ಟ ಆಯ್ತು ಸರ್. ನಾವು ಹಿಂದುತ್ವಕ್ಕಾಗಿ ನಾವು ಬಿಜೆಪಿನ ಬೆಂಬಲಿಸೋಣ ಅಂತ ಅವತ್ತಿನಿಂದ ಅದನ್ನು ಮಾಡ್ತಾ ಇದ್ವಿ ಸರ್. ಈಗ ಕೊನೆಯದಾಗಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ತಮ್ಮ ಒಂದು ತಮಗೆ ಒಂದು ಈ ಗ್ರಾಮದ ಜನರು ಈ ಭಾಗದ ಜನರು ತಮ್ಮನ್ನ ಒಂದು ಓಟ್ ಹಾಕೋದ್ರ ಮುಖಾಂತರ ಈ ಒಂದು ಸ್ಥಾನಕ್ಕೆ ತಂದಿದ್ದಾರೆ, ಅಧ್ಯಕ್ಷರನ್ನು ಕೂಡ ಮಾಡಿದ್ರು, ಅವರಿಗೆ ಯಾವ ರೀತಿ ಏನು ಹೇಳಲು ಬಯಸ್ತೀರಿ ಅವರಿಗೆ? ಸರ್, ಎಲ್ಲ ಏಳು ಹಳ್ಳಿ ಎಲ್ಲ ನನ್ನ ಜನಾಂಗಕ್ಕೆ ಜನರಿಗೂ ಆಮೇಲೆ ನಮ್ಮ ಮೆಂಬರಿಗೂ ಸಹಕಾರದಿಂದ ನನ್ನ ಈ ಮಟ್ಟಕ್ಕೆ ಸರ್ ಅವ್ರಿಗೆ ಪ್ರೋತ್ಸಾಹ ಹೇಳ್ತೀನಿ. ಖಂಡಿತ, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಗಳು ಹಾಗೂ ರಾಜಕೀಯ ಅನುಭವಗಳು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಹರಪನಹಳ್ಳಿ ತಾಲೂಕು ಮೈದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ವಿಜಯನಗರ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಹಾಗೂ 25 ವರ್ಷಗಳಿಂದ ಈ ಭಾಗದ ಸಕ್ರಿಯ ಸಮಾಜ ಸೇವಕರು ಸನ್ಮಾನ್ಯ ಮಂಜುನಾಥ್ ಪಾಟೀಲ್ ಇವರ ಮಾತುಗಳನ್ನ ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.